ಹಿತ್ತಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳು ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಮನೆ ಮದ್ದನ್ನ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮ್ಗೆ ತಿಳಿಸ್ತಕ್ಕಂತಹ ವಿಚಾರ, ಸ್ಪರ್ಮ್ ಕೌಂಟ್ನ ಹೇಗೆ ಜಾಸ್ತಿ ಮಾಡಿಕೊಳ್ಬೇಕು. ಅನೇಕರಿಗೆ ಆ ಭೀತಿ ಭಯ ಕಾಡ್ಕೊಂಡು ಬಿಡುತ್ತೆ. ಡಾಕ್ಟರ್ ಹತ್ರ ಹೋಗಿರ್ತಾರೆ, ಸ್ವಲ್ಪ ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು, ಜಾಸ್ತಿ ಆದರೆ ಮಕ್ಕಳು ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ. ಫಸ್ಟ್ ಭಯ, ನಮಗೆ ಕಾರಣನೇ ಗೊತ್ತಿರಲ್ರಿ. ಸ್ಟ್ರೆಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಆಸ್ ಟು ವೈ ಸ್ಪರ್ಮ್ ಕೌಂಟ್ ಇಸ್ ಲೆಸ್. ಸೆಮನ್ ಅನಾಲಿಸಿಸ್ ಮಾಡಿಸ್ತೀವಿ ಪುರುಷರು, ವೀರ್ಯಾಣು ಕಡಿಮೆ ಇದೆ, ಭಯ ಎಲ್ಲಿಲ್ಲದ ಭಯ, ಮಕ್ಕಳೇ ಆಗಲ್ವೇನೋ ಅಂತಕ್ಕಂತಹ ಭಯ. ಫಸ್ಟ್ ಹೆದರಿಕೆಯನ್ನ ಬಿಡಿ. ಅನೇಕ ಸಂದರ್ಭದಲ್ಲಿ ಸ್ಟ್ರೆಸ್ ಪ್ರಾಮಿಸಿಂಗ್ ಪ್ರಮೋಟಿಂಗ್ ರೋಲ್ ಆಗುತ್ತೆ ವೀರ್ಯಾಣುವನ್ನು ಕಮ್ಮಿ ಮಾಡಕ್ಕೆ. ವೀರ್ಯಾವಿನ ಗುಣಮಟ್ಟ, ವೀರ್ಯಾವಿನ ಸಂಖ್ಯೆ ಎರಡೂ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರ. ತತ್ಸಂಬಂಧಿತವಾದಂತಹ ರೆಸ್ಪೆಕ್ಟಿವ್ ಸ್ಪೌಸ್ ಅಂದ್ರೆ ಹೆಂಡತಿ ಕನ್ಸೀವ್ ಆಗಬೇಕು ಅಂದಾಗ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಸ್ಟ್ರೆಸ್ ಅನ್ನ ನಾವ್ ಎಷ್ಟು ಕಡಿಮೆ ಮಾಡ್ಕೋತೀವಿ ಅಷ್ಟು ನಮಗೆ ಗಮನೀಯವಾಗಿ ಗಣನೀಯವಾಗಿ ಸೆಮೆನ್ ಕೌಂಟ್ ಜಾಸ್ತಿ ಆಗಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಪಾಯಿಂಟ್ ನಂಬರ್ ಟೂ, ಥ್ಯಾಂಕ್ಸ್, ದೊಡ್ಡ ನಮಸ್ಕಾರ ಫಾರ್ ಎ ಟೈಟ್ ಜೀನ್ಸ್. ಭಾರತೀಯ ಆಯುರ್ವೇದ ಪ್ರತಿಷ್ಠಾನ ಹೇಳ್ತಾನೇ ಬರ್ತಿದೆ, ಅನೇಕ ಶತಮಾನಗಳಿಂದ ನಾನಂತೂ ಹೋಗಾಡ್ತಿದ್ದೀನಿ, ಟೈಟ್ ಬಟ್ಟೆಗಳನ್ನು ಹಾಕೊಂಡಾಗ ವೀರ್ಯಾಣುವಿನ ವೀರ್ಯದ ಪ್ರಮಾಣ ಮತ್ತೆ ವೀರ್ಯಾಣುವಿನ ಗುಣಮಟ್ಟ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ಜನೈಟಲ್ ಶುಡ್ ಬ್ರೀತ್ ಆಲ್ವೇಸ್ ಅಟ್ ಆಲ್ ಟೈಮ್ಸ್ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತೀವಿ. ನಮ್ಮ ಶಿಶ್ನ ಆಗಿರ್ಬೋದು, ನಮ್ಮ ವೃಷಣಗಳಾಗಿರ್ಬೋದು, ಚೆನ್ನಾಗಿ ರೆಗ್ಯುಲೇಟ್ ಆಗ್ತಿದ್ದಾಗ ರೂಮ್ ಟೆಂಪರೇಚರ್ ನ ಜೊತೆಗೆ ತನ್ನ ಸ್ವಾಸ್ಥ್ಯತೆಯನ್ನು ಅದು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ನಾವು ಯಾವಾಗ ಅದು ಉಸಿರುಗಟ್ಟಿಸ್ಬಿಡ್ತೀವಿ ಆವಾಗ ವೀರ್ಯಾಣುವಿನ ಗುಣಮಟ್ಟ, ವೀರ್ಯಾಣುವಿನ ಪ್ರಮಾಣ ಕುಗ್ಗಿ ಹೋಗಲಿಕ್ಕೆ ಅನೇಕ ವಿಧವಂತಹ ಸಂಗತಿಗಳಲ್ಲಿ ಟೈಟ್ ಜೀನ್ಸ್ ಈಸ್ ಒನ್ ಆಫ್ ದಿ ಸಪೋರ್ಟಿಂಗ್ ರೋಲ್. ತುಂಬಾ ದೊಡ್ಡ ಬೆಲೆಯನ್ನ ತೆತ್ತಬೇಕಾಗತ್ತೆ. ಒಂದು ಜನರೇಷನ್ ನ ಇವತ್ತಿನ ಮಾಡರ್ನೈಸ್ಡ್ ಯೂತ್ ಒಂದು ಪ್ರಮುಖವಾದಂತಹ ಉತ್ಪನ್ನ ಮಾಡತಕ್ಕಂತಹ ನೆಕ್ಸ್ಟ್ ಜನರೇಷನ್ ಕಳ್ಕೊಳ್ತಾ ಇದೀವಿ ಅಂದ್ರೆ ಬಹಳ ಶೋಚನೀಯವಾದಂತಹ ಪರಿಸ್ಥಿತಿ, ಬಹಳ ಗಂಭೀರವಾದಂತಹ ಪರಿಸ್ಥಿತಿ ನೆನಪಿಟ್ಕೊಳ್ಳಿ. ರೆಮಿಡಿ ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ ಕರಿತೀವಿ. ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಇಸ್ ದ ರೈಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಸದಾ ಕಾಲ ಸರ್ವಕಾಲ ಹೇಳ್ತಾ ಬರ್ತಿರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ದಯವಿಟ್ಟು ನೋಡ್ರಿ, ಮೈಸೂರವನು ಪಂಚೆ ಕಟ್ಕೋತಿದ್ದ, ತಮಿಳ್ನಾಡವನು ಪಂಚೆ ಕಟ್ಕೋತಿದ್ದ, ಉತ್ತರ ಭಾರತದಲ್ಲಿ ಹೋದ್ರೆ ಪಂಜಾಬ್ ಹೋದ್ರೆ ಪೈಜಾಮ ಹಾಕೋತಿದ್ದ, ಅವರೆಲ್ಲರೂ ದಡ್ರಲ್ಲ. ವಿಜ್ಞಾನವನ್ನ ನಾವು ಇವತ್ತು ಅಜ್ಞಾನದ ಮುಸುಕಾಗಿ ನೋಡ್ತೀವಿ ಹೊರತು ತುಂಬಾ ಚೆನ್ನಾಗಿ ತಮ್ಮ ಜೀವನ ಶೈಲಿಯನ್ನ, ತಮ್ಮ ಉಡುಗೆ ತೊಡುಗೆಗಳನ್ನ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ರು. ಅವ್ರಿಗೆ ಇವೆಲ್ಲ ಕಾನ್ಸೆಪ್ಟ್ ಇತ್ತು. ನಾವು ಅವ್ರಿಗೆ ಅನ್ಸೈಂಟಿಫಿಕ್ ಅಂತಕ್ಕಂಥ ಒಂದು ಲೇಬಲ್ ಕೊಟ್ಬಿಟ್ಟು ನಾವೆಲ್ಲ ತೀರಾ ಮಾಡರ್ನೈಸ್ ಅನ್ಕೊಂಡಿದೀವಿ. ಆಕ್ಚುಲಿ ವಿ ಆರ್ ಆಲ್ ಸೂಡೋ ಮಾಡರ್ನ್. ಯಾಕೆ ಪಂಚೆ ಉಟ್ಕೋತಾ ಇದ್ರು, ಯಾಕೆ ಪೈಜಾಮ ಹಾಕೋತಾ ಇದ್ರು ನಮ್ಮ ಪುರುಷರು ಅಂದ್ರೆ ತಮ್ಮ ಜನನಾಂಗಗಳು ಚೆನ್ನಾಗಿ ಬ್ರೀತ್ ಆಗಬೇಕು, ಅದಕ್ಕೆ ಯಾವುದೇ ವಿಧವಂತಹ ಉಷ್ಣತೆ ಸಿಗಬಾರದು, ಬಾಡಿ ಟೆಂಪರೇಚರ್ಗಿಂತ ಅದರ ಟೆಂಪರೇಚರ್ ಕಡಿಮೆ ಇರಬೇಕು, ಚೆನ್ನಾಗಿ ಎರೇಷನ್ ಆಗಬೇಕು, ಎಲ್ಲ ಪೂರ್ವ ಸಿದ್ಧತೆಗಳು ಅವರು ಮಾಡಿಕೊಂಡು ಅದನ್ನ ಒಂದು ವೇ ಆಫ್ ಲೈಫ್ ಅಂತ ಪ್ರೆಸೆಂಟ್ ಮಾಡ್ತಾ ಇದ್ರು. ನಾವು ಇವತ್ತು ಪಾಶ್ಚಾತ್ಯನ ಅನುಕರಣೆ ಮಾಡಿಕೊಂಡು ಅಲ್ಲೂ ಕೂಡ ಈ ಸಮಸ್ಯೆ ಜಾಸ್ತಿ ಆಗ್ತಿದೆ, ಇಲ್ಲಿ ಕೂಡ ಬಹಳ ದೊಡ್ಡ ಬೆಲೆಯನ್ನ ನಾವು ಈ ದೃಷ್ಟಿಕೋನದಲ್ಲಿ ತೆತ್ತಾ ಇದೀವಿ. ಸೆಮೆನ್ ಕ್ವಾಲಿಟಿ, ಸೆಮೆನ್ ಕ್ವಾಂಟಿಟಿ, ಎರೆಕ್ಟೈಲ್ ಡಿಸ್ಫಂಕ್ಷನ್, ಬಹಳ ಪ್ರಮುಖವಾದಂತಹ ಈ ಮೂರು ಸಮಸ್ಯೆಗಳು ನಮ್ಮ ಇಂದಿನ ಯೂತ್ ಅನ್ನು ಆವರಿಸಿಕೊಂಡ್ಬಿಟ್ಟಿದೆ, ಥ್ಯಾಂಕ್ಸ್ ಟು ದ ಟೈಟ್ ಜೀನ್ಸ್ ಒನ್ಸ್ ಅಗೇನ್ ಅಂತಕ್ಕಂಥ ಮಾತು. ಇದ್ರ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಎಲ್ಲ ತುಂಬಾ ಚೆನ್ನಾಗಿದೆ ಸರ್, ಸ್ವಲ್ಪ ಕೌಂಟ್ ಕಮ್ಮಿ ಇದೆ, ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ರೆಮಿಡೀಸ್ ಇಲ್ಲಿದೆ. ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಬಹಳ ಸಿಂಪಲ್ ದ್ರವ್ಯ ಕೇಸರಿ, ಬಾದಾಮಿ, ಗಸಗಸೆ, ಈ ಮೂರನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು, ಹಾಲಿನ ಜೊತೆ ಹಾಕಿ ಕುದಿಸ್ತಕ್ಕಂಥದ್ದು. ಈ ಮೂರು ಅಂದ್ರೆ ಬಾದಾಮಿ, ಗಸಗಸೆ ಸುಮಾರು 8-10 ಗ್ರಾಂ ಬೇಕು, ಕೇಸರಿ ಒಂದು ಚಿಟಿಕೆಯಷ್ಟು ಪರಿಶುದ್ಧವಾದಂತಹ ಕೇಸರಿ 1-2 ದಳದಷ್ಟು ಸಾಕು. ಪರಿಶುದ್ಧತೆ ನಿಮಗೆ ಹುಡ್ಕೊಳ್ಬೇಕು, ಯಾಕಂದ್ರೆ ಕೇಸರಿ ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಕಮಾಡಿಟಿ ಟುಡೇ, ಬಟ್ ಸ್ಟಿಲ್ ಎ ವೆರಿ ಜಿನೈನ್ ಕೇಸರಿ ಇಸ್ ಅವೈಲೇಬಲ್. ದಾಟ್ ಜಿನೈನ್ ಕೇಸರಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಇಂಪ್ರೂವಿಂಗ್ ದಿ ಮೋಟಿಲಿಟಿ, ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಫ್ ಸೆಮೆನ್ ಅಂತಕ್ಕಂಥದ್ದು ಪ್ರೂವ್ ಆಗಿರತಕ್ಕಂಥ ಅಂಶ. ಸೊ ಹಾಲು ಡೆಫಿನೆಟ್ಲಿ ನಮ್ಮ ಗುಣಮಟ್ಟದ ವೀರ್ಯಾಣುಗಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಹಾಲಿನ ಜೊತೆ ಇದನ್ನ ಚೆನ್ನಾಗಿ ಹಾಕಿ ಬ್ಲೆಂಡ್ ಮಾಡತಕ್ಕಂಥದ್ದು. ರಾತ್ರಿ ಊಟವಾದ ಮೇಲೆ
ಮಲಗಲಿಕ್ಕೆ ಒಂದ್ ತಾಸು ಮುಂಚೆ, ಅಂದ್ರೆ ನೀವು 7:30 ಊಟ ಮಾಡಬೇಕು, ಸುಮಾರು 8:00-8:30 ಇದನ್ನ ಸೇವನೆ ಮಾಡಬೇಕು, 9:30-9:45 ಮಲ್ಕೊಳ್ಬೇಕು. ಇದು ಪದ್ಧತಿ ಪ್ರಕ್ರಿಯೆ ಆಗಿದ್ರೆ ನೀವು ರೆಗ್ಯುಲರ್ ಆಗಿ 15-45 ಡೇಸ್, ಕೆಲವೊಮ್ಮೆ 15-90 ಡೇಸ್, 3 ತಿಂಗಳವರೆಗೂ ಈ ಪೇಯವನ್ನ ಸುಖೋಷ್ಣವಾದಂತಹ ರೀತಿಯಿಂದ ಪ್ರತಿನಿತ್ಯ ರಾತ್ರಿ ಸೇವನೆ ಮಾಡ್ತಾ ಬರ್ತಿದ್ರೆ ಗಮನೀಯವಾಗಿ ಗಣನೀಯವಾಗಿ ವೀರ್ಯದ ಗುಣಮಟ್ಟ, ವೀರ್ಯದ ಪ್ರಮಾಣ ಡೆಫಿನೆಟ್ಲಿ ಜಾಸ್ತಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಮಾರ್ಜಿನಲ್ ಡಿಕ್ರೀಸ್ಗೆ ಇದು ಹೇಳ್ತಾ ಇರೋದು, ತೀರಾ 10 ಮಿಲಿಯನ್ಸ್ 20 ಮಿಲಿಯನ್ಸ್ ಇದೆ ಅದನ್ನ 70 ಮಿಲಿಯನ್ಸ್ ಮಾಡ್ಬಿಡಿ, 15 ದಿವಸ ತಗೊಂಬಿಡ ಅಲ್ಲ. ಅಲ್ಲಿ ನಿಮಗೆ ಆಯುರ್ವೇದ ವೈದ್ಯರ ಮಾರ್ಗದರ್ಶನ, ಪಂಚಕರ್ಮ ಚಿಕಿತ್ಸಾ ಪದ್ಧತಿಗಳು, ಇಂಟರ್ನಲ್ ಔಷಧಿಗಳು, ಅನೇಕ ವಿಧವಾದಂತಹ ಥೆರಪೀಸು, ಮಾಡ್ಯುಲೇಷನ್ಸ್, ಪಥ್ಯದಲ್ಲಿ ಬದಲಾವಣೆ, ಡಯಟು, ಲೈಫ್ ಸ್ಟೈಲ್ ಅಲ್ಲಿ ಮಾಡಿಫಿಕೇಶನ್ಸ್ ಬೇಕೇ. ಆದರೆ ಅಲ್ಪ ಮಟ್ಟದ ಕುಸಿತ ಇದ್ದಾಗ ಈ ಥೆರಪೀಸು ಹೆಚ್ಚಿನ ರೀತಿಯಲ್ಲಿ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಆಗ್ಲೇ ನಾನು ಹೇಳ್ತಿದ್ದೆ, ಅಶ್ವಗಂಧ ನಮ್ಮ ವಾಜೀಕರ ದೃಷ್ಟಿಕೋನದಲ್ಲಿ ಸೆಕ್ಷುಯಲ್ ಸ್ಟಿಮುಲೆಂಟ್ ಆಗಿ ವೀರ್ಯಾಣುವಿನ ಗುಣಮಟ್ಟದ, ವೀರ್ಯಾಣುವಿನ ಪ್ರಮಾಣದ ಹೆಚ್ಚುವಿಕೆಯಲ್ಲಿ ಕೂಡ ಬಹಳ ದೊಡ್ಡ ಸಾಧನೆಯನ್ನ ನಾವು ಪ್ಯೂರ್ ಅಶ್ವಗಂಧದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ. 1-2 ಚಮಚ ಅಶ್ವಗಂಧ, 7-14 ಗ್ರಾಮ್ಸ್ ಆಫ್ ಪ್ಯೂರ್ ಅಶ್ವಗಂಧ ಪೌಡರ್ನ ನೀವು ಹಾಲಿನ ಜೊತೆ ಹಾಕಿ ಚೆನ್ನಾಗಿ ಕುದಿಸ್ತಕ್ಕಂಥದ್ದು. ಬೇರೆ ಏನಾದರೂ ಆಡ್ ಮಾಡಬೇಕಾ ಸರ್? ಇದಕ್ಕೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನ ಫಾರ್ ಎ ನಾನ್ ಡಯಾಬಿಟಿಕ್ ಅಥವಾ ಫಾರ್ ಎ ನೋನ್ ಡಯಾಬಿಟಿಕ್ ತುಂಬಾ ಹಳೆಯ 4-5 ವರ್ಷ ಹಿಂದಿನ ಜೇನುತುಪ್ಪವನ್ನ, ಯಾಕೆಂದ್ರೆ ಅದರಲ್ಲಿ ಮಧುರ ರಸ ಇರಲ್ಲ, ಕಷಾಯ ರಸ ಪ್ರಧಾನವಾಗಿರೋದ್ರಿಂದ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಸುಮಾರು 4-5 ಗ್ರಾಮ್ನಷ್ಟು ಸೇವನೆ ಮಾಡಿ ರಾತ್ರಿ ಅಗೇನ್ ಊಟವಾದ ಮೇಲೆ ಸೇವನೆ ಮಾಡತಕ್ಕಂಥದ್ದು. ಒಂದು ಮಜಾ ಏನ್ ಗೊತ್ತಾ ಅಶ್ವಗಂಧದಲ್ಲಿ, ಒಂದು ವೀರ್ಯಾಣುವಿನ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ, ತನ್ನ ಕ್ವಾಲಿಟಿನ, ಕನ್ಸಿಸ್ಟೆನ್ಸಿನ, ಪರ್ಸಿಸ್ಟೆನ್ಸಿನ, ತನ್ನ ವಿಸ್ಕಾಸಿಟಿನ, ಪೆನಿಟ್ರೇಷನ್ ಆಸ್ಪೆಕ್ಟ್ಸ್ನ ಎಲ್ಲವನ್ನು ಜಾಸ್ತಿ ಮಾಡುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ನಾನಾಗಲೇ ಹೇಳ್ತಿದ್ನಲ್ರಿ, ಸೆಮೆನ್ ಕ್ವಾಲಿಟಿ, ಸೆಮೆನ್ ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂದ್ರೆ ಸ್ಟ್ರೆಸ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ. ಆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಅಶ್ವಗಂಧ ತುಂಬಾ ಸಕ್ಸಸ್ಫುಲ್ ಟೂಲ್. ನೀವು ಮೋಟರ್ಸ್ ಎಲ್ಲ ನೋಡಿದಾಗ ನಾವು ಹೇಳ್ತಿರ್ತೀವಿ, ಇದು 40 HP, 80 HP, 200 HP, 100 HP, ಈಗೆಲ್ಲ ವರ್ಗೀಕರಣ ಮಾಡ್ತೀವಿ. ಯಾಕೆ ಈ HP, 60 HP, 80 HP ಅಂದ್ರೆ 80 horsepower ಅಂತ, ಅದನ್ನೊಂದು ಯೂನಿಟ್ಗೆ ಯಾಕೆ ತಗೊಂಡಿದೀವಿ ಅಂದ್ರೆ ಮೈಥುನ ಮಾಡತಕ್ಕಂತಹ ಸೆಕ್ಷುಯಲ್ ಆಕ್ಟಿವಿಟಿ, ಹಾರ್ಸ್ ಇದ್ದಷ್ಟು ಸ್ಟ್ರಾಂಗ್ ಸೆಕ್ಷುಯಲ್ ಆಕ್ಟಿವಿಟಿ ಬೇರೆ ಇನ್ಯಾವುದೇ ಪ್ರಾಣಿಗೂ ಇಲ್ಲ ಅಂತಕ್ಕಂಥದ್ದು. ಆ ದೃಷ್ಟಿಕೋನದಲ್ಲಿ ಈ ಅಶ್ವಗಂಧ ಅಷ್ಟೇ ತಾಕತ್ತು, ಅಷ್ಟೇ ಪೊಟೆನ್ಸಿಯನ್ನ ನಿಮಗೆ ತಂದುಕೊಡುತ್ತೆ ಈ ಒಂದು ಸಮಸ್ಯೆಗೆ ಅಂತಕ್ಕಂಥ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ, ಸ್ವಲ್ಪ ಮಟ್ಟದ ವೀರ್ಯಾಣು ಕಡಿಮೆ ಇದೆ, ವೀರ್ಯದ ಗುಣಮಟ್ಟ ಕಡಿಮೆ ಇದೆ ಅಂದಾಗ ಇವತ್ತು ಹೇಳ್ತಕ್ಕಂತಹ ಕೇಸರಿ ಕಲ್ಪವನ್ನ ಮತ್ತೆ ಅಶ್ವಗಂಧ ಕಲ್ಪವನ್ನ ಯೂಸ್ ಮಾಡ್ಕೊಳ್ಳಿ, ವೀರ್ಯಾಣುವಿನ ಗುಣಮಟ್ಟವನ್ನ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಂಗತಿಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.